ಮೊದಲೇ ಹೇಳಿದಾಗೆ ತಂದೆಯವರಿಗೆ ಕನ್ನಡ ಇಂಡಸ್ಟ್ರಿ ಅಣ್ಣವರು ಅಂತಲೇ ಭಾಳ ಪ್ರೀತಿ. ಅಣ್ಣವ್ರ ಬಗ್ಗೆ ಸಾಕಷ್ಟು ಸರಿ ವೇದಿಕೆ ಮೇಲೆಲ್ಲ ಮಾತಾಡ್ತಾರೆ. ನಿಮ್ಮ ಬಾಲ್ಯದಲ್ಲಿ ಯಾವತ್ತಾದರೂ ನೆನಪಿದೆಯಾ ಅಣ್ಣವರನ್ನು ಮೀಟ್ ಮಾಡಿದ್ದು, ಶಿವಣ್ಣವ್ರ ಮನೆಗೆ ಹೋಗಿದ್ದು ಆ ಥರದೇನಾದರೂ? ನನಗೆ ಒಂದು ದೊಡ್ಡ ರಿಗ್ರೆಟ್ ಏನೆಂದರೆ ಅಣ್ಣವರಿಗೆ ಮೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ಶಿವಣ್ಣ ಮೀಟ್ ಮಾಡಿದ್ದೀನಿ. ಒಂದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್, ಫ್ಯಾಮಿಲಿ ಬಾಂಡಿಂಗ್ ಥರ. ಮನೆಗೆ ಹೋಗಿದ್ದೀನಿ ಆ ಥರ. ಇನ್ನೊಂದು ವಿಷಯ, ನೀವು ಕೇಳಿದ್ರು ಈ ಥರ ಕನ್ನಡ ಇಂಡಸ್ಟ್ರಿ ನೀವು ಬರ್ತಾ ಇದ್ದೀರಾ, ಏನು ಪ್ರಿಪ್ರೇಷನ್ ಮಾಡಿದ್ದೀರಾ ಅಂತ. ಅಷ್ಟು ಸಿನಿಮಾ ನೋಡಿದ್ದೀನಿ, ಬಟ್ ಚಂದನ್ ಅವರು ಒಂದು ಒಳ್ಳೆ ಡೈರೆಕ್ಟರ್ ಫ್ರೆಂಡು, ಅವ್ರು ಹೇಳಿದ್ರು ಸರ್ ಓಮ್ ಅಂತ ಒಂದು ಮೂವಿ ಸಿನಿಮಾ ನೋಡಿ ಸರ್ ಅಂತ. ಆಲ್ರೆಡಿ ನೋಡಿದ್ದೀನಿ, ಬಟ್ ಈ ಟೈಮ್ ನೋಡುವಾಗ ಐ ವಾಚ್ಡ್ ಆಸ್ ಅನ್ ಆ್ಯಕ್ಟರ್ ಪ್ರಿಪರೇಷನ್ಗೋಸ್ಕರ. ಆ ಟೈಮ್ನು ತುಂಬ ಎಂಜಾಯ್ ಮಾಡಿದ್ದೆ ನಾನು, ಬಟ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಟೆಕ್ನಿಷಿಯನ್ ನೋಡುವಾಗ ಅಷ್ಟು ನನಗೆ ಐ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್. ಒಂದು ಕ್ಲಾಸಿಕ್ ಸರ್ ಅದು, ಆಲ್ಮೋಸ್ಟ್ ಎಷ್ಟು 500 times ಅದು ರೀರಿಲೀಸ್ ಆಗಿದೆ. ಆವಾಗ ನನಗೆ ಅದು ಗೊತ್ತಾಯಿತು ಯಾಕೆ ಇಷ್ಟು ರೀರಿಲೀಸು. ಆ್ಯಸ್ ಅ ಫ್ಯಾನ್ ನೋಡಿದ್ದೀನಿ ಓಮು, ಆ್ಯಸ್ ಅ ಟೆಕ್ನಿಷಿಯನ್ ನೋಡಿದ್ದೀನಿ, ಅಷ್ಟು ಸರಿ ನಾನು ನೋಡಿ ಎಂಜಾಯ್ ಮಾಡಿದ್ದೀನಿ ಓಮು. ಇಟ್ಸ್ ರಿಯಲಿ ಒನ್ ಕ್ಲಾಸಿಕ್ ಮೂವಿ ಅಂತ ಅದು ಹೇಳಬೇಕು ಸರ್. ಅದು ಸೊ ಆಫ್ಟರ್ ಜೈಲರ್ ಏನಾದರೂ ಶಿವಣ್ಣವ್ರು ಮೀಟ್ ಮಾಡಿದ್ದು ಅಥವಾ ಮಾತಾಡಿದ್ದೇನಾದ್ರು ಇದೆಯಾ? ಐ ಆಮ್ ವೈಟಿಂಗ್ ಸರ್, ಐ ವಾಂಟ್ ಟು ಮೀಟ್. ಇಲ್ಲ, ಅದು ಚಾನ್ಸು ಸಿಗಲಿಲ್ಲ, ಬಟ್ ಡೆಫಿನೆಟ್ಲಿ ನಾನು ಹೇಳಿದೆ ಅಪ್ಪಾಗೆ, ಅಪ್ಪ ಒಂದು ಸರಿ ನಾನು ವಿಶ್ ಮಾಡಬೇಕು ಹಾಂ ಶೋರ್ ಶೋರ್ ಅಂತ. ಮೋಸ್ಟ್ಲಿ ನೆಕ್ಸ್ಟ್ ವೀಕು ಅಪ್ಪ ಬ್ಯಾಂಗ್ಳೂರ್ ಬರುವಾಗ ಹೋಪ್ಫುಲ್ಲಿ ಫ್ರೀ ಇದ್ದರೆ, ಶಿವಣ್ಣ ಫ್ರೀ ಇದ್ದರೆ ಹೋಪ್ಫುಲ್ಲಿ ಒಂದು ಸರಿ ಮನೆಗೆ ಹೋಗಿ, ತುಂಬ ದಿನ ಆಯಿತು ಮೀಟ್ ಮಾಡಿ. ಸೊ ಸ್ವಲ್ಪ ಬ್ಲೆಸ್ಸಿಂಗ್ಸು ಥರ ಮೀಟ್ ಮಾಡೋಕ್ಕೆ ತುಂಬ ಇದಿದೆ. ಹೋಪ್ಫುಲ್ಲಿ ಐ ಥಿಂಕ್ ಐ ವಿಲ್ ಗೆಟ್ ಟು ಮೀಟ್ ಸರ್ ಮತ್ತೆ. ಈಗ ಕನ್ನಡ ಇಂಡಸ್ಟ್ರಿಯ ಮತ್ತೊಂದು ಏನು ಗೋಲ್ಡನ್ ಡೇಸ್ ಅಂತ ಹೇಳ್ತಾಯಿದ್ದಲ್ಲ, 70s, 80s, 90s ಅಲ್ಲಿ ಇದ್ದಂಥ ಇಂಡಸ್ಟ್ರಿ ಏನು ಕದರಿತ್ತಲ್ಲ, ಅದು ಮತ್ತೆ ಏನು ಬಂದಿದೆ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಇಡೀ ವರ್ಲ್ಡ್ ಈ ಕಡೆ ತಿರುಗಿ ನೋಡ್ತಾ ಇದೆ. ಸೊ ನೀವು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಅಥವಾ ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ಮಾತಾಡೋದಾದರೆ ಸರ್, ನಿಮಗೆ ಗೊತ್ತಿಲ್ಲ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಇರಲಿ, ಹಿಂದಿ ಇರಲಿ, ಎವ್ರಿವನ್ ಈಸ್ ಓನ್ಲಿ ಲುಕಿಂಗ್ ಆ್ಯಟ್ ಕನ್ನಡ. ಲಾಸ್ಟ್ ಒಂದು 5 years, 5-6 years ನೀವು ಹೇಳೋ ಥರ ಸಡನ್ ಲೈಕ್ ಅ ಗೋಲ್ಡನ್ ಎರಾ ಥರ, ಒಂದು ಕಮ್ ಬ್ಯಾಕ್ ಥರ ಕನ್ನಡ ಇಂಡಸ್ಟ್ರಿಗೆ. ಎವ್ರಿವನ್ ಈಸ್ ಓನ್ಲಿ ಟಾಕಿಂಗ್ ಅಬೌಟ್ ಕನ್ನಡ ಕನ್ನಡ ಕನ್ನಡ. KGF ಇಂದ ಸ್ಟಾರ್ಟ್ ಆಯಿತು, ಮತ್ತು ಕಾಂತಾರ ಆ ಥರ. ನಾನು ಏನಿಲ್ಲ, ನಾನು ತಮಿಳಲ್ಲಿ ಡೈರೆಕ್ಟರ್ಸ್ ಎಲ್ಲ ಇದ್ದಾರಲ್ವಾ, ಅವ್ರಿಗೆ ವೆನೆವರ್ ಐ ಟೆಲ್ ಈ ಥರ ನಾನು ಕನ್ನಡದಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಹೇಳುವಾಗ ಅವರು ಮುಖದಲ್ಲಿ ಒಂದು ದೊಡ್ಡ ಒಂದು ಇದಿದೆ ಸರ್, ವಾವ್ ಅಂತ. ಹೌದಾ, ದಟ್ ಈಸ್ ವಾಟ್ ಕನ್ನಡ ಇಂಡಸ್ಟ್ರಿ ಈಸ್ ನೌ ಸರ್. ನೀವು ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್, ಬಿಕಾಸ್ ಇಟ್ ಡಿಸರ್ವ್ಸ್. ಅಷ್ಟು ಒಳ್ಳೆ ಟೆಕ್ನಿಷಿಯನ್ಸು, ಅಷ್ಟು ಒಳ್ಳೆ ಆ್ಯಕ್ಟರ್ಸು ಇದಾರಲ್ಲಿ. ಫೈನಲಿ ಐ ಥಿಂಕ್ ವಿ ಆರ್ ಬ್ಯಾಕ್ ವಿತ್ ಅ ಬ್ಯಾಂಗ್ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್, ಅದೇ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ 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 ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್ ಟು ಸ್ಟಾರ್ಟ್ ದ ಮೂವಿ, ಕನ್ನಡ ಮೂವಿ. ಸೊ ವೆರಿ ಹ್ಯಾಪಿ ಸರ್ ಅಬೌಟ್ ದ ಫ್ಯಾಕ್ಟ್.